ಮಂಗಲ್ಪುರ್ ಗ್ರಾಮದಲ್ಲಿ ಲಾಲಾ ಅನ್ನೋ ಬಟ್ಟೆ ವ್ಯಾಪಾರಿ ಇರ್ತಿದ್ದ. ಎಷ್ಟೋ ಪೂಜೆಗಳು ವ್ರತಗಳು ಮಾಡಿದ್ರೆ ಲಾಲಾ ದಂಪತಿಗಳಿಗೆ ಸೋನಾಕ್ಷಿ ಹುಟ್ಟಿದ್ಲು. ಸೋನಾಕ್ಷಿಗೆ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ. ಯಾವಾಗ ನೋಡಿದ್ರು ಏನೋ ಒಂದು ಚಾಕ್ಲೇಟ್ ತಿಂತಾನೆ ಇರ್ತಾಳೆ. ಅದು ಇಷ್ಟ ಆಗ್ತಿರ್ಲಿಲ್ಲ ಲಾಲಾ ದಂಪತಿಗಳಿಗೆ. ನೋಡು ತಾಯಿ, ನೀನು ಯಾವಾಗ ನೋಡಿದ್ರು ಆ ಬೇಡದಿರೋ ಚಾಕ್ಲೇಟ್ಸ್ಗಳು ತಿಂತಾ ಇದೆಯಾ? ಅನ್ನ ತಿಂತಾನೆ ಇಲ್ಲ, ನನಗೆ ಹಸಿವಾಗ್ತಾನೆ ಇಲ್ಲ ಪಾಪ. ಹೇಗಾಗುತ್ತೆ ಮಗು, ನೀನು ಯಾವಾಗ ನೋಡಿದ್ರು ಚಾಕ್ಲೇಟ್ಸ್ ತಿಂತಿದ್ರೆ? ನಾನೇನು ಮಾಡಲಿಯ ಪಪ್ಪ, ನನಗೆ ಚಾಕ್ಲೇಟ್ಸೇ ತಿನ್ನಬೇಕು ಅನ್ನಿಸ್ತಿದೆ. ಅಂದರೆ ನಿನಗೆ ನಮ್ಮ ಪಪ್ಪಗಿಂತ ಆ ಚಾಕ್ಲೇಟ್ಸೇ ಜಾಸ್ತಿ ಆಯಿತಾ? ನೋಡು ಪಪ್ಪ, ಮಮ್ಮಿ ಹೇಗಂತಿದ್ದಾರೋ, ಲಾಲಾ ದಂಪತಿಗಳು ಪ್ರೀತಿಯಿಂದ ಮುದ್ದು ಮಾಡಿ ಚಾಕ್ಲೇಟ್ಸ್ ತಿನ್ನಬೇಡ ಅಂತ ಎಷ್ಟು ಹೇಳಿದ್ರು ಸೋನಾಕ್ಷಿ ಕೇಳಿಸ್ಕೊಳ್ಳಿಲ್ಲ, ಚಾಕ್ಲೇಟ್ಸ್ ತಿನ್ನೋದು ಬಿಡಲಿಲ್ಲ. ಒಂದಿನ ಮಧ್ಯಾಹ್ನ ಲಾಲಾ ಊಟಕ್ಕೆ ಹೊರಡ್ತಾನೆ. ದಾರಿ ಮಧ್ಯದಲ್ಲಿ ಪ್ರಾವಿಷನ್ಸ್ ಅವನು ಕಾಣಿಸ್ತಾನೆ. ನಮಸ್ತೆ ಲಾಲಾ ಸಾಬ್. ನಮಸ್ತೆ ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೋನಾಕ್ಷಿ ಶಾಪ್ಗೆ ಬಂದು ಎಲ್ಲ ವಿಧವಾದ ಚಾಕ್ಲೇಟ್ಸ್ ತಗೊಂಡು ಹೋದ್ಲು. ಹಣ ಏನು ನಿಮ್ಮ ಹತ್ರ ತಗೊಳಕ್ಕೆ ಹೇಳಿದ್ಲು. ಹಣನ ಎಷ್ಟು ಕೊಡಬೇಕು? 1,000 ಆಯಿತು ಸರ್ ಬಿಲ್. ಲಾಲಾ ಏನೂ ಮಾತಾಡದೆ ಜೋಬಿಂದ ಹಣ ತೆಗೆದು ಕೊಡ್ತಾನೆ. ಅಲ್ಲಿಂದ ಪ್ರಾವಿಷನ್ ಶಾಪ್ ಅವನು ಹೊರಟೋಗ್ತಾನೆ. ನಿಜಕ್ಕೆ ಏನು ಮಾಡಿದ್ರು ಈ ಚಾಕ್ಲೇಟ್ಸ್ ನಿಲ್ಲಿಸ್ತಾರೋ ಅರ್ಥ ಆಗಲಿಲ್ಲ ಅನ್ಕೊಳುತ್ತಾ ಲಾಲಾ ಮನೆಗೆ ಹೊರಟೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಸುಂದರ್ ಬರ್ತಾನೆ. ಲಾಲಾ ಹತ್ರ ನಿಲ್ಲಿಸ್ತಾನೆ. ಸಾಬ್, ಸೋನಾಕ್ಷಿ ಸ್ಕೂಲ್ ಹತ್ರ ಇರೋ ನನ್ನ ಬೇಕ್ರಿ ಶಾಪಲ್ಲಿ ಎಲ್ಲ ವಿಧವಾದ ಚಾಕ್ಲೇಟ್ಸ್ ತಗೊಂಡು ಹಣ ನಿಮ್ಮ ಹತ್ರನೇ ತಗೊಳೋಕೆ ಹೇಳೋದ್ಲು. ಎಷ್ಟು ಕೊಡಬೇಕು? 3,000 ಕೊಡಿ ಸರ್. ಲಾಲಾ ಇನ್ನೊಂದು ಮಾತು ಆಡದೆ ಅಲ್ಲಿಂದ ಹೊರಟು ಆವೇಶವಾಗಿ ಮನೆಗೆ ಹೊರಟೋಗ್ತಾನೆ. ಸೋನಾಕ್ಷಿ ಚಾಕ್ಲೇಟ್ಸ್ ತಿಂತಾ ಇರ್ತಾಳೆ. ಚಾಕ್ಲೇಟ್ಸ್ ತಿನ್ನೋದು ನೋಡಿ ಲಾಲಾಗೆ ಕೋಪ ಬರುತ್ತೆ. ಮೊದಲು ತಿನ್ನೋದ್ರನ್ನ ನಿಲ್ಲಿಸು, ನಾನು ಮೊದಲೇ ಹುಚ್ಚು ಕೋಪದಲ್ಲಿದ್ದೀನಿ, ಹೊಡೆದ್ರು ಹೊಡಿತೀನಿ ಈ ದಿನ ನಿನ್ನ. ಸೋನಾಕ್ಷಿ ಚಾಕ್ಲೇಟ್ಸ್ ತಿನ್ನುತ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಲಾಲಾ ಸಮಾಧಾನ ಆದಮೇಲೆ ಶಾರದ ಕೇಳ್ತಾಳೆ ನಿಜಕ್ಕೇನಾಗಿದೆ ಅಂತ, ಯಾಕೆ ಅಷ್ಟು ಕೋಪ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಲಾಲಾ ಹೀಗೆ ಸಮಾಧಾನ ಹೇಳ್ತಾನೆ, ಪ್ರಾವಿಷನ್ ಸ್ಟೋರ್ಸಲ್ಲಿ 1,000 ರೂಪಾಯಿ ಚಾಕ್ಲೇಟ್ಸ್ ತಿಂದಿದ್ದಾಳೆ ಸೋನಾಕ್ಷಿ, ಬೇಕರಿಲಿ 3,000 ಚಾಕ್ಲೇಟ್ಸ್ ತಿಂದಿದ್ದಾಳೆ. ಹೀಗೆ ಆದರೆ ಹೇಗೆ ಶಾರದ? ನನಗೆ ಸೋನು ಬಗ್ಗೆ ಚಿಂತೆ ಆಗ್ತಿದೆ. ನಿಮಗೆ ಗೊತ್ತಿರೋ ಡಾಕ್ಟರ್ ಇದ್ದಾರಲ್ವಾ, ಒಂದು ಬಾರಿ ಅವ್ರನ್ನ ಭೇಟಿ ಮಾಡಿ, ಸೋನು ಬಗ್ಗೆ ಹೇಳಿ. ಅದಕ್ಕೆ ಅವರು ಏನು ಮಾಡಬೇಕು ಅಂದರೆ ಆಗ ನಾವು ಅದನ್ನು ಮಾಡೋಣ. ಸರಿ ಶಾರದ, ಬೆಳಿಗ್ಗೆನೇ ಹೋಗ್ತೀನಿ ಬಿಡು. ಇನ್ನು ಮರುದಿನ ಬೆಳಿಗ್ಗೆ ಅವನಿಗೆ ಗೊತ್ತಿರೋ ಡಾಕ್ಟರ್ನ ಭೇಟಿ ಮಾಡ್ತಾನೆ ಲಾಲಾ. ಡಾಕ್ಟರ್ ಮಗಳ ಬಗ್ಗೆ ಕೇಳಿದ ತಕ್ಷಣವೇ ಲಾಲಾಗೆ ಅಳು ನಿಲ್ಲಿಲ್ಲ, ಅಳ್ತಾನೆ. ಇನ್ನು ಡಾಕ್ಟರ್ ಸಮಾಧಾನ ಮಾಡ್ತಾನೆ, ನಿಜಕ್ಕೆ ಏನು ನಡೀತು ಅಂತ ಡಾಕ್ಟರ್ ಪೂರ್ತಿಯಾಗಿ ಕೇಳ್ತಾನೆ. ಆದ್ದರಿಂದ ಲಾಲಾ ವಿವರವಾಗಿ ಸೋನು ತಿಂತಿರೋ ಚಾಕ್ಲೇಟ್ಸ್ ಬಗ್ಗೆ ಹೇಳ್ತಾನೆ. ಏನೂ ಪರವಾಗಿಲ್ಲ, ನಾವೊಂದು ಜೈನ್ ಚಾಕ್ಲೇಟ್ ತಯಾರು ಮಾಡಿಸಿ ಸೋನುಗೆ ಗಿಫ್ಟ್ ಆಗಿ ಕೊಡಬೇಕು. ಅಷ್ಟು ದೊಡ್ಡ ಚಾಕ್ಲೇಟ್? ಡಾಕ್ಟರ್, ಹೌದು ಲಾಲಾ, ಸೋನು ಖಂಡಿತವಾಗಲೂ ಬದಲಾಗ್ತಾಳೆ, ಇನ್ನು ಯಾವಾಗಲೂ ಚಾಕ್ಲೇಟ್ಸ್ ಅಂತ ಕೇಳಲ್ಲ. ಇನ್ನು ಡಾಕ್ಟರ್ ಹೇಳಿದ ಹಾಗೆ ಲಾಲಾ ಸೋನುಗೋಸ್ಕರ ಒಂದು ಟ್ರಕ್ ತುಂಬ ಚಾಕ್ಲೇಟ್ ಡಬ್ಬನ ತರ್ತಾನೆ. ಸೋನುನ ಕರೆದು ಆ ಡಬ್ಬನ ತೆಗೆದು ಅದರಲ್ಲಿರೋ ಚಾಕ್ಲೇಟ್ಸ್ನ ತೋರಿಸ್ತಾನೆ. ಅದನ್ನು ನೋಡಿದ ಸೋನು ಹಾಗೆ ಆಶ್ಚರ್ಯ ಪಡ್ತಾಳೆ. ಆನಂತರ ಚಾಕ್ಲೇಟ್ಸ್ನ ನೋಡಿ ನಗ್ತಾಳೆ. ಥ್ಯಾಂಕ್ಸ್ ಪಪ್ಪ, ಐ ಲವ್ ಯು ಸೋ ಮಚ್. ನಿನಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ವಾ? ಇಷ್ಟು ದೊಡ್ಡ ಚಾಕ್ಲೇಟ್ನ ನೀನು ಎಷ್ಟು ದಿನಗಳಲ್ಲಿ ತಿನ್ನೋಕ್ಕಾಗುತ್ತೆ ಹೇಳು? 10 ದಿನಗಳಲ್ಲಿ ತಿಂತೀನಿ ಪಪ್ಪ. ಇಲ್ಲ, ಹುಡುಗಿ 5 ದಿನಗಳಲ್ಲೇ ತಿನ್ನಬೇಕು. ಆಗಲೇ ನಿನಗೆ ಚಾಕ್ಲೇಟ್ ಅಂದರೆ ಇಷ್ಟ ಇದೆ ಅಂತ ನಾನು ನಂಬ್ತೀನಿ. ಸರಿ ಪಪ್ಪ, 5 ದಿನಗಳಲ್ಲೇ ತಿಂತೀನಿ ಅಂತ ಹೇಳಿದ ಸೋನಾಕ್ಷಿ. ಅದೇ ಕೆಲಸವಾಗಿ ಚಾಕ್ಲೇಟ್ಸ್ನ ತಿಂತಾನೇ ಇರ್ತಾಳೆ. 2 ದಿನಗಳ ನಂತರ ಆ ಚಾಕ್ಲೇಟ್ಸ್ನ ತಿಂದು ತಿಂದು ಸೋನಾಕ್ಷಿಗೆ ಬೇಜಾರಾಗ್ಬಿಡುತ್ತೆ. ಅಗಿದು ಅಗಿದು ದವಡೆಯೆಲ್ಲ ನೋವು ಬರುತ್ತೆ. ನನಗೆ ಚಾಕ್ಲೇಟ್ಸ್ ಬೇಡ, ಏನೂ ಬೇಡ, ಇನ್ಯಾವತ್ತೂ ಇದನ್ನು ತಿನ್ನಲ್ಲ ಪಪ್ಪ, ಇಲ್ಲಿಂದ ಇದನ್ನು ತೆಗೆದುಬಿಡು ಪಪ್ಪ ಅಂತ ಮಗಳು ಸೋನಾಕ್ಷಿ ಹೇಳಿದ ತಕ್ಷಣವೇ ಲಾಲಾ ಸಂತೋಷವಾಗಿ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾನೆ. ಇನ್ನು ತರಿಸಿದ್ದ ಆ ಜೈನ್ ಚಾಕ್ಲೇಟ್ಸ್ನ ಹಿಂದಕ್ಕೆ ಕಳಿಸ್ಬಿಡ್ತಾರೆ. ಗಂಗಾಪುರ್ ವಿಲೇಜಲ್ಲಿ ಇರೋ ಸೋಮನಾಥ್ ಒಂದು ಟ್ರ್ಯಾಕ್ಟರ್ ಕೊಂಡ್ಕೊಂಡ. ಅವನಿಗಿರೋ ಹೊಲ ಉಳುಮೆ ಮಾಡ್ತಿದ್ದಾನೆ. ಟ್ರ್ಯಾಕ್ಟರಿಂದ ಎಲ್ಲ ಕೆಲಸಗಳು ಚಕಚಕ ಆಗುತ್ತೆ ಅಂತ ತಿಳ್ಕೊಂಡ ರೈತರು ಸೋಮನಾಥ್ ಮನೆ ಹತ್ರ ಲೈನ್ ಆಗಿ ನಿಂತರು. ಅದು ಆ ಊರಿಗೆಲ್ಲ ಒಂದೇ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಸೋಮನಾಥ್ಗೆ ಹಣದಿಂದಾಗಲೇ ಅಹಂಕಾರನೂ ಬಂತು. ಸ್ವಲ್ಪ ಮನುಷ್ಯರ ಥರ ಇರಿ, ಯಾಕೆ ಹಾಗೆ ಮೇಲೆ ಮೇಲೆ ಬೀಳ್ತಿದ್ದೀರಾ? ಹಣ ತಗೊಂಡು ಇಲ್ಲಿ ಹೆಸರುಗಳು ಬರ್ಕೊಳ್ತಿದ್ದೀನಲ್ವಾ, ಇಲ್ಲಿ ಹೀಗೆ ಹೆಸರುಗಳಿ ಇಲ್ಲಿ ಹೇಗೆ ಹೆಸರುಗಳಿದೆಯೋ ಅಲ್ಲಿ ಹಾಗೆ ನಿಮ್ಮ ಹೊಲವನ್ನ ಉಳುಮೆ ಮಾಡ್ತೀನಿ ಅಂತ ಹೇಳಿ ಲೈನಲ್ಲಿ ನಿಂತಿರೋ ರೈತರ ಹೆಸರುಗಳು ಬರ್ಕೊಂಡು ಹಣ ತಗೊಳ್ತಾನೆ ಸೋಮನಾಥ್. ಅದರಿಂದ ಸೋಮನಾಥ್ ಮನೆಯಿಂದ ಹೊರಗಡೆ ಹೊರಟೋಗ್ತಾರೆ.
ಅದೇ ಸೀನಯ್ಯ ಅನ್ನೋ ರೈತನಿಗೆ ಟ್ರ್ಯಾಕ್ಟರ್ ವಿಷಯ ತಿಳಿದು ಹಣ ತಗೊಂಡು ಓಡಿ ಓಡಿ ಸೋಮನಾಥ್ ಮನೆಗೆ ಬರ್ತಾನೆ. ಗೇಟ್ ಹತ್ರ ನಿಂತ್ಕೊಂಡು ಸೋಮನಾಥ್ನ ಭೇಟಿ ಮಾಡ್ತಾನೆ. ಸೋಮನಾಥ್ ಹೆಸರುನು ಬರ್ಕೋ, ನನ್ನ ಹೊಲನು ನೀನು ಟ್ರ್ಯಾಕ್ಟರೊಂದಿಗೆ ಉಳುಮೆ ಮಾಡು, ಬರ್ಕೊಳ್ಬೇಕು ಅಂದ್ರೂ ನಿನ್ನ ಹೊಲ ಉಳುಮೆ ಮಾಡಬೇಕು ಅಂದ್ರೂ ಹಣ ಮೊದಲೇ ಕೊಡಬೇಕು, ಈ ವಿಷಯನೂ ಗೊತ್ತಿಲ್ವಾ ನಿಂಗೆ? ಗೊತ್ತು ಸೋಮನಾಥ್, ಅದಕ್ಕೆ ಹಣ ತಗೊಂಡ್ ಬಂದೆ. ಇದು ಹಣ, ನನ್ನ ಹೆಸರುನು ಬರ್ಕೋ, ಹಾಗೆ ಬರ್ಕೊಳ್ತೀನಿ. ಆದ್ರೆ ಹೆಸರುಗಳು ಹೇಗೆ ಬರ್ಕೊಂಡಿದ್ದೀನೋ ಹಾಗೆ ಹೊಲವನ್ನ ಉಳುಮೆ ಮಾಡಿಕೊಂಡು ಬರ್ತೀನಿ. ಹಾಗೆ ಆಗ್ಲಿ ಸೋಮನಾಥ್ ಅಂತ ಹೇಳಿ ಸೀನಯ್ಯ ಹಣ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸೋಮನಾಥ್ ಹಣ ಲೆಕ್ಕ ಮಾಡುತ್ತಾ ಸೀನಯ್ಯ ಹೆಸರು ಬರ್ಕೊಳ್ಳೋದು ಮರ್ತೋಗ್ತಾನೆ. ಸೀನಯ್ಯ ಅದೇ ಊರಲ್ಲಿ ಮಡಕೆಗಳು ಮಾಡ್ಕೊಳ್ಳುತ್ತಾ ಬದುಕ್ತಿರೋ ಆತನ ಫ್ರೆಂಡ್ ಸೂರಯ್ಯ ಮನೆಗೆ ಬರ್ತಾನೆ. ಸೂರಯ್ಯ ಸೀನಯ್ಯ ಮಂಚದ ಮೇಲೆ ಕೂತ್ಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ. ಮಾತಲ್ಲಿ ಮಾತಾಗಿ ಸೂರಯ್ಯ ಸೀನಯ್ಯನನ್ನು ಭೇಟಿ ಮಾಡಿ ಅವನ ಹೊಲವನ್ನು ಉಳುಮೆ ಮಾಡೋಕ್ಕೆ ಹಣ ಕೊಟ್ಟಿರೋ ವಿಷಯನೂ ಹೇಳ್ತಾನೆ. ಮತ್ತೆ ನಿನ್ನ ಹೆಸರನ್ನ ಇದು ಬರ್ಸ್ಕೊಳ್ಬೇಕು. ಒಂದು ಪೈಸೆ ಎರಡು ಪೈಸೆ ಅಲ್ಲ, 10,000 ರೂಪಾಯಿ ಕಣೋ, ಅವನು ಬರ್ಕೊಳ್ಳೋದು ಮರ್ತೋದ್ನ? ನಿನ್ನ ಬದುಕು ಬೆಂಕಿ ಪಾಲೆ ಇನ್ನ. ಆ ಮಾತು ಕೇಳಿದ ತಕ್ಷಣ ಸೀನಯ್ಯ ಮನಸ್ಸು ಯಾಕೋ ಕೀಡು ಶಂಕಿಸಿತು. ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಸೋಮನಾಥ್ ಮನೆಗೆ ಓಡಿ ಓಡಿ ಬರ್ತಾನೆ. ಗೇಟ್ ಹತ್ರ ನಿಂತ್ಕೊಂಡು ಸೋಮನಾಥ್ನ ಕರೀತಾ ಇರ್ತಾರೆ. ಆತನ ಹೆಂಡತಿ ಕಾವೇರಿ ಹೊರಗಡೆ ಬಂದು ಅವರು ಟೌನ್ಗೆ ಹೋಗಿದ್ದಾರೆ, ಸಾಯಂಕಾಲ ಬರ್ತಾರೆ, ಆಗ ಬಾ ಸೀನಣ್ಣ ಅಂತ ಒಳಗಡೆಗೆ ಹೊರಟೋದ್ಲು ಕಾವೇರಿ. ಇನ್ನು ಏನು ಮಾಡೋಕ್ಕಾಗದೆ ಅಲ್ಲಿಂದ ಭಯ ಭಯವಾಗಿ ಮನೆಗೆ ಬರ್ತಾನೆ. ನಡೆದ ವಿಷಯ ಹೆಂಡತಿ ಸರೋಜಾಗೆ ಹೇಳ್ತಾನೆ. ಸೋಮನಾಥ್ ಅಂತ ಮನುಷ್ಯ ಅಲ್ಲ ಮಾವ, ಆತನು ಎಲ್ಲ ನೆನ್ಪಿಟ್ಕೊಂಡು ಎಲ್ಲರಿಗೂ ಯಾವ ವಿಷಯದಲ್ಲೂ ತಪ್ಪು ಮಾಡಲಿಲ್ಲ, ಈಗ್ಲೂ ಮಾಡಲ್ಲ ಅಂತ ಸಮಾಧಾನ ಮಾಡ್ತಾಳೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಸೋಮನಾಥ್ ಬರ್ಕೊಂಡ ಹೆಸರುಗಳು ಪ್ರಕಾರ ಒಬ್ಬರ ನಂತರ ಒಬ್ಬರು ಹೊಲಗಳನ್ನು ಟ್ರ್ಯಾಕ್ಟರೊಂದಿಗೆ ಉಳುಮೆ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರ ಹೊಲಗಳನ್ನ ಉಳುಮೆ ಮಾಡ್ತಿರ್ತಾರೆ. ಸೀನಯ್ಯ ಹೊಲ ಮಾತ್ರ ಉಳುಮೆ ಮಾಡದೆ ಬಿಟ್ಬಿಡ್ತಾನೆ, ಹಣ ಕೊಡ್ಲಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಸೀನಯ್ಯಗೂ ಸೋಮನಾಥಗೂ ಸೋಮನಾಥ್ಗೂ ಮಾತಿನ ಮೇಲೆ ಮಾತು ಬಂದು ಜಗಳ ಆಗಿ ಪಂಚಾಯತಿ ತನಕ ಬಂದ್ರು. ಏನೋ ಸೀನಯ್ಯ, ನೀನ್ ನಿಜವಾಗ್ಲೂ ಹಣ ಕೊಟ್ಟ್ಯಾ ಇಲ್ಲ ಅಂತ ಎಲ್ಲಾದ್ರೂ ಕಳ್ಕೊಂಡು ಸೋಮನಾಥ್ ಮೇಲೆ ಹೇಳ್ತಿದ್ಯಾ? ಇಲ್ಲ ಅಯ್ಯ, ನಾನು ಸೋಮನಾಥ್ಗೆ ಹಣ ಕೊಟ್ಟಿದ್ದೀನಿ. ನನಗೆ ಹಣ ಕೊಟ್ಟರೆ ನಾನು ತಕ್ಷಣ ಅವ್ರ ಹೆಸರುಗಳನ್ನು ಬರ್ಕೊಳ್ತೀನಿ, ಅವ್ರಿಗೆ ಒಂದು ಟೋಕನ್ ನಂಬರ್ ಕೊಡ್ತೀನಿ. ಆ ನಂಬರ್ ಪ್ರಕಾರವಾಗಿ ಹೊಲವನ್ನು ಉಳುಮೆ ಮಾಡ್ತಾ ಬಂದೆ. ಬೇಕು ಅಂದರೆ ಊರಿನವ್ರಿಗೆಲ್ಲ ಕೇಳಿ. ಅಷ್ಟು ಮಂದಿ ಹೊಲಗಳನ್ನು ಉಳುಮೆ ಮಾಡಿದಾಗ ಸೀನಯ್ಯ ಹೊಲ ಯಾಕೆ ಉಳುಮೆ ಮಾಡಲ್ಲ? ಸೀನಯ್ಯ ನನಗೇನಾದರೂ ಶತ್ರುನ? ಇಲ್ವಲ್ಲ, ನಾನು ಹಣ ತಗೊಂಡ್ರೆ ಹೆಸರುಗಳು ಬರ್ಕೊಳ್ತೀನಿ, ಟೋಕನ್ ಸಹ ಕೊಡ್ತೀನಿ. ಆ ಎರಡು ಸೀನಯ್ಯ ಹತ್ರ ಇದೆಯಾ ಅಂತ ನೋಡ್ಸಕ್ಕೆ ಹೇಳು. ಸೀನಯ್ಯ ಹತ್ರ ಅದು ಇಲ್ದಿರೋದ್ರಿಂದ ಎಲ್ಲರೂ ಸೀನಯ್ಯನ ಬೈತಾರೆ. ಆ ನೋವಿಂದ ಸೀನಯ್ಯ ಯಾವಾಗ ನೋಡಿದ್ರೂ ಭಯ ಭಯವಾಗೇ ಇರ್ತಾನೆ. ಅದು ನೋಡೋಕ್ಕಾಗದೇ ಇರೋ ಸೀನಯ್ಯ ಮಣ್ಣಿಂದ ಅಂಟಿಸಿ ಒಂದು ಮಣ್ಣಿನ ಟ್ರ್ಯಾಕ್ಟರ್ನ ತಯಾರು ಮಾಡ್ತಾನೆ. ಅದನ್ನು ತಂದು ಸೀನಯ್ಯನಿಗೆ ಕೊಡ್ತಾನೆ. ಇದು ಇದೆ ಅಂತ ತಾನೇ ಅವನು ಅಷ್ಟು ಹೆಚ್ಕೊಂಡಿರೋದು. ಈಗ ನಿನಗೆ ಇದೋ ಈ ಮಣ್ಣಿನ ಟ್ರ್ಯಾಕ್ಟರ್ ಇದೆ, ಅವನ ಹತ್ರ ಇರೋ ಟ್ರ್ಯಾಕ್ಟರ್ಗೆ ಏನಾದರೂ ರಿಪೇರ್ ಬರಬಹುದು, ಈ ಮಣ್ಣಿನ ಟ್ರ್ಯಾಕ್ಟರ್ಗೆ ಎಂಥ ರಿಪೇರೂ ಬರಲ್ಲ, ಈಗ ನೀನು ಸಹ ಉಳುಮೆ ಮಾಡೋದು ಕಲ್ತ್ಕೋ ಅಂತ ಹೇಳಿ ಸೀನಯ್ಯನ ಸಮಾಧಾನ ಮಾಡಿ ಆ ಮಣ್ಣಿನ ಟ್ರ್ಯಾಕ್ಟರ್ನ ಅಲ್ಲಿಟ್ಟು ಮನೆಗೆ ಹೊರಟೋಗ್ತಾನೆ. ಸೀನಯ್ಯ ಆ ಮಣ್ಣಿನ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಸಂತೋಷವಾಗಿ ಊರೆಲ್ಲ ತಿರುಗಾಡ್ತಾನೆ. ಅದನ್ನು ನೋಡಿ ಮೊದಲು ಎಲ್ಲರೂ ಆಶ್ಚರ್ಯಪಟ್ರು. ಆ ನಂತರ ಇನ್ನೊಂದು ಟ್ರ್ಯಾಕ್ಟರ್ ಊರಲ್ಲಿರೋದಕ್ಕೆ ಸಂತೋಷಪಟ್ರು. ಇನ್ನು ಆಗ್ರಿಂದ ಸೋಮನಾಥ್ಗಿಂತ ಕಡಿಮೆ ಹಣಕ್ಕೆ ಸೀನಯ್ಯ ಹೊಲಗಳನ್ನು ಉಳುಮೆ ಮಾಡೋಕ್ಕೆ ಶುರು ಮಾಡ್ದ. ಆದ್ರಿಂದ ರೈತರು ಸೀನಯ್ಯನಿಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಸೋಮನಾಥ್ ಮಾಡಿದ ತಪ್ಪನ್ನು ತಿಳ್ಕೊಂಡು ಆ ಊರಲ್ಲಿ ಬದುಕೋದು ಕಷ್ಟ ಅಂತ ಊರು ಬಿಟ್ಟು ಹೊರಟೋಗ್ತಾನೆ.